299 ಅನ್ಲಿಮಿಟೆಡ್ ಬಿರಿಯಾನಿ ಸಿಗತ್ತೆ, ಮೊಟ್ಟೆ ಇದೆ, ಅನ್ಲಿಮಿಟೆಡ್ ಕಬಾಬ್ ಸಿಗತ್ತೆ, ಚಿಕನ್ ಮಂಚೂರಿಯನ್ ಇದೆ ಅದು ಕೂಡ ಅನ್ಲಿಮಿಟೆಡ್ ಅಂತೆ, ಚಿಕನ್ ಚಾಪ್ಸ್ ಇದೆ ಸೊ ಅದು ಕೂಡ ಅನ್ಲಿಮಿಟೆಡ್. ಇಷ್ಟು ಅನ್ಲಿಮಿಟೆಡ್, ನಿಮ್ಗೆ ಯಾವುದನ್ನು ಬೇಕಾದ್ರೂ ಎಸ್ ಅದು ಬೇಕಾದ್ರೂ ರಪ್ರಪ್ ಅಂತ ಖಾಲಿ ಮಾಡ್ತಾನೆ ಇರಿ, ಹಾಕಿಸ್ಕೊತಾನೆ ಇರಿ, ಬ್ಯಾಟಿಂಗ್ ಮಾಡ್ತಾನೆ ಇರಿ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರ? ಚೆನ್ನಾಗಿದ್ದೀರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮಳೆಗಾಲದಲ್ಲಿ SBI ಬ್ಯಾಂಕ್ ಇದೆ, ಅದರ ಆಪೋಸಿಟಲ್ಲೇ ನಾಟಿ ಕೂಟ ಇರೋಂಥ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ಸಿಗುವಂಥ ಜಾಗ. 299 ಅನ್ಲಿಮಿಟೆಡ್ ಇದೆಯಂತೆ, ಬಿರಿಯಾನಿ 3 ಸ್ಟಾರ್ಟರ್ಸ್ ಕೊಡ್ತಾರೆ, ಎಲ್ಲವೂ ಅನ್ಲಿಮಿಟೆಡು. ಎಷ್ಟು ಬೇಕಾದ್ರೂ ಪೀಸ್ ಹಾಕ್ಕೊಳ್ಳಿ, ಎಷ್ಟು ಬೇಕಾದ್ರೆ ರೈಸ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಮತ್ತಿನ್ನು ಗುರುವಾರ ಹಾಗೂ ಶನಿವಾರ ಬಂದರೆ 2 ಚಿಕನ್ ಬಿರಿಯಾನಿಗೆ ಮತ್ತೊಂದು ಚಿಕನ್ ಬಿರಿಯಾನಿ ಫ್ರೀ ಅಂತೆ, ಇದು ರೆಗ್ಯುಲರ್ ಆಗಿರುತ್ತೆ ಆಫರು. ಮತ್ತಿನ್ನು ಇನ್ನೂ ಒಂದು ಆಫರ್ ಇದೆ, 1 ಕಂಪ್ಲೀಟ್ ಮಾಡ್ತಾ ಇದ್ದಾರಂತೆ. ಸೊ ಆ ಕಾರಣಕ್ಕೋಸ್ಕರ June 9 2 1 ಫ್ರೀ, ಹಾಗೂ 1 ಗ್ರಿಲ್ಗೆ 1 ಫ್ರೀ, ಮತ್ತು 2 ಬಿರಿಯಾನಿಗೆ ಕಬಾಬ್ ಫ್ರೀ ಅಂತೆ. ಆಫರ್ಗಳ ಮೇಲೆ ಆಫರ್ ನಡೀತಾ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಅನ್ಲಿಮಿಟೆಡ್ ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನನ್ನ ಜೊತೆ ಇವತ್ತು ಬಡಿಸೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರಂಜಿತ್ ಅಂತ. ಸರ್ ರಂಜಿತ್ ಅವರು. ಸರ್ ನಾಟಿ ಕುಟೀರ ಯಾವಾಗಿಂದ ಶುರುವಾಗಿದ್ದು? ಸರ್ ನೆಕ್ಸ್ಟ್ ವೀಕ್ ಬಂದರೆ 1 ಆಗುತ್ತೆ ಸರ್. ಓ, 1 ಆಗುತ್ತೆ. ಹೌದು ಸರ್, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಓ, ಫ್ರೆಂಡ್ಸ್ಗಳು ಸೇರ್ ಮಾಡಿದ್ದೆ? ಹೌದು ಸರ್. ಓಕೆ, ಬಿಸ್ನೆಸ್ ಮಾಡೋಣ ಇದು ಪರ್ಸ್ನಲ್ ಆಗಿ ಅಂದ್ಬಿಟ್ಟು ಶುರು ಮಾಡಿದ್ವಿ ಸರ್. ಓಕೆ, ಸುಮ್ಮ ಸರ್. ಸರ್ ನಾಟಿ ಕುಟೀರದಲ್ಲಿ ಏನೇನೆಲ್ಲ ಸಿಗತ್ತೆ? ಸರ್ ನಮ್ಮದು ನಾಟಿ ಸ್ಟೈಲೇ ಫೇಮಸ್ ಸರ್. ನಾಟಿ ಬಿರಿಯಾನಿ, ನಾಟಿ ಕೋಳಿ ಇರುತ್ತೆ, ಸಂಡೇ ಸ್ಪೆಷಲ್ಲು. ಅದಾದಮೇಲೆ ನಿಮಗೆ ಮಟನ್ ಪೆಪ್ಪರ್ ಡ್ರೈ ಇರುತ್ತೆ, ಮಟನ್ ಕೈಮಾ ಇದೆ, ಬೂಟಿ ಇದೆ, ಈ ಥರ ಸ್ಪೆಷಲ್ ಸರ್ ನಮ್ಮದು. ಬಂದು ಮೇನ್ ಇದು ಸ್ಪೆಷಲ್ ಅಂದರೆ ಮಟನ್ ಪೆಪ್ಪರ್ ಡ್ರೈ ಸರ್. ಅನ್ಲಿಮಿಟೆಡ್ ಆಫರ್ಸ್ ಇರುತ್ತೆ. ಅನ್ಲಿಮಿಟೆಡ್ ಕೂಡ ಇದೆಯಾ? ಹೌದು ಸರ್. 299 ನಿಮಗೆ ಬಿರಿಯಾನಿ, 3 ಥರ ಸ್ಟಾರ್ಟರ್ಸು, 1 ಗೋಲಿ ಸೋಡಾ, ವೈಟ್ ರೈಸು, ಅನ್ನ ರಸಮ್ ಇದೆ ಸರ್. ಸರ್ ಇಷ್ಟು ಅನ್ಲಿಮಿಟೆಡ್? ಹೌದು ಸರ್, 299 ಎಲ್ಲ ಅನ್ಲಿಮಿಟೆಡ್ ಸರ್. ಆದರೆ ಬರೀ ರೈಸ್ ಅನ್ಲಿಮಿಟೆಡ್ ಇಲ್ಲ ಸರ್, ಸ್ಟಾರ್ಟರ್ಸು ಅನ್ಲಿಮಿಟೆಡ್. ಸ್ಟಾರ್ಟರ್ಸು ಅನ್ಲಿಮಿಟೆಡ್? ಹೌದು ಸರ್, ಸ್ಟಾರ್ಟರ್ಸು ಅನ್ಲಿಮಿಟೆಡು, ಇದು ರೈಸು ಅನ್ಲಿಮಿಟೆಡು, ಎಲ್ಲ ಇರುತ್ತೆ ಸರ್. ಮತ್ತೆ ಗ್ರಿಲ್ ಸಿಗುತ್ತೆ, ಶವರ್ಮಾನು ಸಿಗುತ್ತೆ ಅಂತ? ಗ್ರಿಲ್ ಬಂದು ಮಧ್ಯಾಹ್ನದಿಂದ ಶುರು ಆಗುತ್ತೆ ಸರ್. 1:30 ಶುರು ಆಗುತ್ತೆ ಮಧ್ಯಾಹ್ನ, ನೈಟು ನಿಮಗೆ 10:30 ಇರುತ್ತೆ ಸರ್. ಓಕೆ, ಗ್ರಿಲ್ಲು, ಶವರ್ಮಾ, ಅದಾದ್ಮೇಲೆ ನಿಮಗೆ ಚಿಕನ್ ಸೂಪು ಎಲ್ಲ ಇರುತ್ತೆ ಸರ್. ಓ, ಚಿಕನ್ ಸೂಪು ಇರುತ್ತೆ? ಹೌದು ಸರ್. ಓಕೆ, ಆಫರ್ ಬಂದು ಇವಾಗ ಪ್ರತಿ ಗುರುವಾರ ಶನಿವಾರ ಸರ್ 2 ತೊಗೊಂಡ್ರೆ 1 ಫ್ರೀ ಇರುತ್ತೆ ಸರ್. ಓಕೆ, ಚಿಕನ್ ಬಿರಿಯಾನಿ? ಹೌದು ಸರ್, ಚಿಕನ್ ಬಿರಿಯಾನಿ. ನಿಮಗೆ ಸ್ಪೆಷಲ್ ಆಫರ್ ಇದೆ ಸರ್, 9 1 ಅಂದ್ಬಿಟ್ಟು 2 ತೊಗೊಂಡ್ರೆ 1 ಫ್ರೀ, 1 ಫುಲ್ ಗ್ರಿಲ್ ತೊಗೊಂಡ್ರೆ 1 ಫ್ರೀ ಸರ್, 2 ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಕಬಾಬ್ ಫ್ರೀ ಸರ್. June 9. ಹೌದು ಸರ್. ಓಕೆ, ಸೂಪರ್ ಸರ್. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸ್ ಬಂದು ನಿಮಗೆ 12:30 ಶುರು ಆಗುತ್ತೆ ಸರ್. 12:30 ನೈಟ್ 10:30 ಸರ್. 10:30 ಹಾಂ. ಸಂಡೇ ಮಾರ್ನಿಂಗ್ 7:00 ಓಪನ್ ಇದೆ. ಸಂಡೇ ಮಾರ್ನಿಂಗು ಸ್ಪೆಷಲ್ ಇದೆ ಸರ್. ಓಕೆ, ಏನಂದರೆ ನಿಮಗೆ 150 ಕಾಂಬೋ ಸರ್, 150 ರುಪೀಸ್. ಓಕೆ, 1 ಲೆಗ್ಗು, 1 ಸಿಂಗಲ್ ಇಡ್ಲಿ, 1/2 ಕುಷ್ಕ, 1 ಮೊಟ್ಟೆ ಸರ್. ಓಕೆ, 150 ಇಷ್ಟು ಆಫರು. ಅದಾದ್ಮೇಲೆ ಸಂಡೇ ಸ್ಪೆಷಲ್ ಬಂದು ಹೈದರಾಬಾದ್ ಬಿರಿಯಾನಿ ಸರ್, 12:00 ಶುರು ಆಗುತ್ತೆ, ಅದು ಈವ್ನಿಂಗ್ವರೆಗೂ ಇರುತ್ತೆ ಸರ್. ಮತ್ತೆ ನಾನು ನಟಿ ಕುಟೀರಕ್ಕೆ ಬರಬೇಕು ಅಂದರೆ ಯಾವ ಏರಿಯಾ, ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಮಾಲ್ಗಳ ಬಸ್ ಸ್ಟ್ಯಾಂಡು ಸರ್. ನಿಯರ್ ನಿಮಗೆ ರಿಲಯನ್ಸ್ ಇದೆ, ಅದಾದಮೇಲೆ SBI ಬ್ಯಾಂಕ್ ಆಪೋಸಿಟೇ ನಮ್ಮದು ಹೋಟ್ಲು ಬರೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು.
Didn't lift here sir. 299 ಅನ್ಲಿಮಿಟೆಡ್ ಬಿರಿಯಾನಿ ಸಿಗತ್ತೆ, ಮೊಟ್ಟೆ ಇದೆ, ಅನ್ಲಿಮಿಟೆಡ್ ಕಬಾಬ್ ಸಿಗತ್ತೆ, ಚಿಕನ್ ಮಂಚೂರಿಯನ್ ಇದೆ ಅದು ಕೂಡ ಅನ್ಲಿಮಿಟೆಡ್ ಅಂತೆ, ಚಿಕನ್ ಚಾಪ್ಸ್ ಇದೆ ಸೊ ಅದು ಕೂಡ ಅನ್ಲಿಮಿಟೆಡ್. ಇಷ್ಟು ಅನ್ಲಿಮಿಟೆಡ್, ನಿಮ್ಗೆ ಯಾವುದನ್ನು ಬೇಕಾದ್ರೆ ಎಸ್ ಅದು ಬೇಕಾದ್ರೆ ರಪ್ ರಪ್ ಅಂತ ಖಾಲಿ ಮಾಡ್ತಾನೆ ಇರಿ, ಹಾಕಿಸ್ಕೊತಾನೆ ಇರಿ, ಬ್ಯಾಟಿಂಗ್ ಮಾಡ್ತಾನೆ ಇರಿ. ಮತ್ತು ಅಡಿಷ್ನಲ್ ಆಗಿ ನಾವು ಸೊ ಬೊಟಿ ಫ್ರೈ ತರಿಸ್ಕೊಂಡಿದ್ವಿ, ಸೆಜ್ವಾನ್ ಚಿಕನ್ನು ಮತ್ತು ಚಿಕನ್ ಸೂಪ್ ಇದೆ. ಶುರು ಮಾಡೋಣ. ಸೊ ಚಿಕನ್ ಸೂಪಿಂದ ಶುರು ಮಾಡೋಣ. ಚಿಕನ್ ಸೂಪ್ ಅಂತೂ ಬಿಸಿ ಬಿಸಿ ಇದೆ, ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಿರ್ತಾರೆ. ಅದೇ ನೀರಿಗೆ ಲೈಕ್ ಕ್ಯಾರೆಟು, ಹುಳಿಕಾಯಿ ಎಲ್ಲ ಹಾಕಿದ್ದಾರೆ. ತಗೊಳ್ಳುವ, ಬಿಸಿ ಇದೆ, ಸ್ವಲ್ಪ ತಣ್ಣಗೆ ಆರಿಸ್ಕೊಂಡು ಕುಡಿಬೇಕು, ತಿನ್ನಬೇಕು, ಎರಡೂ ಮಾಡಬೇಕು. ಆ ರೇಂಜ್ಗಿದೆ ಚಿಕನ್ನು. ಹಾಗೆ ಲೈಟ್ ಲೈಟಾಗಿ ಸಣ್ಣ ಸಣ್ಣದಾಗಿ ಪೀಸ್ 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 ಆಗಿರುತ್ತೆ. ಮತ್ತಿನ್ನು ಕ್ಯಾರೆಟ್ ಇರುತ್ತೆ, ಹುಳಿಕಾಯಿ ಇರುತ್ತೆ, ಅದು ಕೂಡ ಬೈಟಿಗೆ ಸಿಗುತ್ತೆ. ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಇಷ್ಟ ಆಯಿತು. ಅದ್ಭುತವಾಗಿರೋಂಥ ಒಂದು ಟೇಸ್ಟ್ ಕೊಟ್ಟಿದ್ದಾರೆ, ಸೂಪರ್ ಬಿಸಿ ಬಿಸಿಯಾಗಿ ಮಸ್ತಿದೆ. ನಂತರದಲ್ಲಿ ಬೂಟಿ, ನನ್ನ ಫೇವ್ರೇಟ್ ಇದೆ ಆ್ಯಕ್ಚುಲಾಗಿ. ಸಕ್ಕತ್ತಾಗಿದೆ, ಒಂದೊಳ್ಳೆ ಖಾರ ಸಿಗುತ್ತೆ, ಗರಂ ಮಸಾಲೆಲ್ಲ ಪರ್ಫೆಕ್ಟಾಗಿ ಬಳಸಿದ್ದಾರೆ. ಬೂಟಿ ಫ್ರೈ ಅಂತೂ ಅಲ್ಟಿಮೇಟ್ ಆಗಿದೆ. ಆ ಚೂಯಿ ಇಷ್ಟ ಆಗುತ್ತೆ, ಸಕ್ಕತ್ತಾಗಿ ಬೆಂದಿದೆ, ಅದು ಬಹಳನೇ ಇಷ್ಟ ಆಗುತ್ತೆ. ಮೆಣಸು ಜಾಸ್ತಿ ಇದೆ, ಮತ್ತು ಇನ್ನು ಖಾರದ ಪುಡಿ, ಆ ಖಾರನೂ ಯಥೇಚ್ಛವಾಗಿ ಸಿಗ್ತಾ ಇದೆ. ಕರ್ಬೇವೆಲ್ಲ ಜಾಸ್ತಿನೇ ಬಳಸಿ ನೀಟಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಮಸ್ಟರ್ಡ್ ಶೂ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇನ್ನು ಸಿಜ್ವಾನ್ ಚಿಕನ್ನು. ಖಾರವಾಗಿ, ಹುಳುಳಿಯಾಗಿ, ಲೈಟಾಗಿ ಒಂದು ಸಿಹಿನೂ ಸಿಗುತ್ತೆ. ಇಷ್ಟು ಕಂಪ್ಲೀಟಾಗಿ ಸಪ್ರೇಟಾಗಿ ನಾವು ತರಿಸ್ಕೊಂಡಿದ್ದು, ಏನಂದರೆ ಚಿಕನ್ ಸೂಪ್ ಆಗಿರ್ಬೋದು, ಸಿಜ್ವಾನ್ ಚಿಕನ್ನು ಮತ್ತು ಬೋಟಿ ಫ್ರೈ. ಸೊ ಎಲ್ಲ ಸಪ್ರೇಟಾಗಿ ನಾವು ತರಿಸ್ಕೊಂಡಿದ್ದು. ಇನ್ನು ನೆಕ್ಸ್ಟು ಬರುವಂಥದ್ದೆಲ್ಲ ಅನ್ಲಿಮಿಟೆಡ್ಗೆ ಸೇರಿರುವಂಥದ್ದು, ಎಲ್ಲ ಅನ್ಲಿಮಿಟೆಡ್ಗೆ ಸೇರ್ಕೊಂಡಿರುತ್ತೆ. 299 ಕೊಟ್ಟರೆ ಇಷ್ಟು ಬರುತ್ತೆ, ಜೊತೆಗೆ ಒಂದು ಕೂಲ್ ಡ್ರಿಂಕ್ ಕೂಡ ಇರುತ್ತೆ. ಅವಾಗವಾಗ ಖಾಲಿ ಆಗ್ತಾ ಇದೆ. ಕಬಾಬ್ ಇದೆ, ಕಬಾಬ್ ಕೂಡ ತುಂಬ ಇಷ್ಟಪಡ್ತಾರಂತೆ. ಕೋಟಿಂಗ್ ಇಷ್ಟ ಆಯಿತು, ಕೋಟಿಂಗಿಗೆ ಕರ್ಬೇವಿನ ಸೊಪ್ಪು ಕೂಡ ಎಲ್ಲ ಬಳಸಿದ್ದಾರೆ. ಸೊ ಅದರ ಒಂದು ಫ್ಲೇವರು ನೀಟಾಗಿ ಸಿಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಪರ್ಫೆಕ್ಟಾಗಿ ಬಳಸೋರ, ಲೈಟಾಗಿ ಒಂದು ಹುಳಿ ಸಿಗುತ್ತೆ, ಅದು ಕೂಡ ಇಷ್ಟ ಆಗುತ್ತೆ. ಕಬಾಬ್ ಅಂದಾಗ ಆ ಒಂದು ಹುಳಿ ಇರಬೇಕು, ಚೆನ್ನಾಗಿದೆ. ಇನ್ನು ನಂತರದಲ್ಲಿ ಚಿಕನ್ ಮಂಚೂರಿಯನ್ನು, ಇದು ಮಸ್ತಿದೆ, ಲೈಟಾಗಿ ಒಂಥರ ಸಿಹಿ ಸಿಗುತ್ತೆ, ಕೋಟಿಂಗ್ ಮಸ್ತಿದೆ. ಏನಂದರೆ ಆ ಸಾಸ್ ಎಲ್ಲ ಬಳಸಿರ್ತಾರಲ್ಲ, ಸೊ ಹಾಗಾಗಿ ಲೈಟಾಗಿ ಆ ಒಂದು ಸಿಹಿ ಇಷ್ಟ ಆಗುತ್ತೆ. ನಂತರದಲ್ಲಿ ಚಿಲ್ಲಿ ಚಿಕನ್ನು, ಆಹಾ ಸೂಪರ್. ನಿಮಗಿಲ್ಲಿ ನಾಟಿ ಶೈಲಿ ಸಿಗುತ್ತೆ, ಚೈನೀಸು ಸಿಗುತ್ತೆ, ಫ್ರೆಂಚು ಇದೆ, ಹಾಗೂ ಮತ್ತು ಗ್ರಿಲ್ ಇದೆ, ಶವರ್ಮನು ಸಿಗುತ್ತೆ, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಎಲ್ಲ ಥರನೂ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ಸೊ ಬಳೆ ಎಲೆ ಕೊಟ್ಟಿರ್ತಾರೆ, ಬಿರಿಯಾನಿ ಸ್ವಲ್ಪ ಹಾಕೊಳ್ವ. ರೈಸ್ ಒಂದೊಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ, ರೈಸ್ನೂ ಅಷ್ಟೇ ಚೆನ್ನಾಗಿ ಬೇಯಿಸಿದ್ದಾರೆ, ಒಂದೊಳ್ಳೆ ಕುಕ್ ಆಗಿದೆ. ಮತ್ತು ಇನ್ನು ತುಪ್ಪನೂ ಅತಿ ಹೆಚ್ಚು ಬಳಸಿರ್ತಾರೆ, ಲೈಕ್ ತುಪ್ಪದ ಘಮ ನೀಟಾಗಿ ಸಿಗುತ್ತೆ, ಲೈಕ್ ಬಿರಿಯಾನಿ ಪೀಸ್ ಆಗಿರ್ಬೋದು. ಸೊ ಅದು ಕೂಡ ಇಷ್ಟ ಆಗುತ್ತೆ. ರೈಸ್ ಅಂತೂ ಅಲ್ಟಿಮೇಟ್ ಆಗಿದೆ, ಮೈಲ್ಡ್ ಮಸಾಲ ಸಿಗುತ್ತೆ, ಅತಿ ಹೆಚ್ಚಿನ ಮಸಾಲ ಇಲ್ಲ. ಸೊ ಹಾಗಾಗಿ ಬಿರಿಯಾನಿ ಭಲೇ ಇಷ್ಟ ಆಗುತ್ತೆ ನನಗೆ. ಸೊ ಆರಾಮ್ಸೆ ಇದಕ್ಕೇನು ಬೇಡ, ಹಾಗೆ ಟ್ರೈ ಮಾಡ್ಬೋದು. ಚಾಪ್ಸ್ ಗ್ರೇವಿ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಟ್ರೈ ಮಾಡ್ಬೋದು. ಆರ್ ನಿಮಗೆ ಮೊಸರು ಬಜ್ಜಿ ಇರುತ್ತೆ, ಅದ್ರ ಜೊತೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಬಿರಿಯಾನಿ ಅಂಥ ಖಾರ ಇಲ್ಲ, ಲೈಟ್ ಖಾರ ಬರುತ್ತೆ. ನನಗೆ ಖಾರ ಅನಿಸಿದ್ದು ಬೋಟಿ ಫ್ರೈ ಹಾಗೂ ಸಿಜ್ವಾನ್ ಚಿಕನ್. ಮತ್ತಿನ್ನು ಬಕೆಟ್ ಬಿರಿಯಾನಿ ಕೂಡ ಇದೆ, ಅದು ಸ್ಪೆಷಲ್.
ಸೊ ಎರಡು ಥರ ಎರಡು ಸೈಜಲ್ಲಿ ನಿಮಗೆ ಸಿಗುತ್ತೆ, ಒಂದು 9-10 ಜನ ಊಟ ಮಾಡುವಂಥದ್ದು, ಇನ್ನೊಂದು 5-6 ಜನ ಊಟ ಮಾಡುವಂಥದ್ದು. ಸೊ ಅದು ಕೂಡ ಸಿಗತ್ತಂತ, ನೀವು ಅದನ್ನು ಕೂಡ ತೊಗೋಬೋದು ಆರಾಮ್ಸೆ. ಮನೇಲಿ ಒಂದು ಗೆಟ್ ಟುಗೆದರ್ ಇತ್ತು ಅಂದರೆ ಆರಾಮ್ಸೆ ತೊಗೊಂಡೋಗ್ಬಿಟ್ಟು, ಸೊ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಬಿರಿಯಾನಿನ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನಲ್ಲಿ ಗೈಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ.